ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಎರಡನೇ ಸಪ್ಲಿಮೆಂಟರಿ ರೀಡಿಂಗ್ ಆನ್ ಟಾಪ್ ಆಫ್ ದ ವರ್ಲ್ಡ್ ಅಂತಕ್ಕಂಥಲ್ಲಿರ್ತಕ್ಕಂಥ ಎಕ್ಸರ್ಸೈಸ್ ಅಲ್ಲಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋಣ. ಆಲ್ರೆಡಿ SSLCಯ ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ ಇದ್ದೀವಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಯಾ ವಿಷಯವರು ಪ್ಲೇಲಿಸ್ಟ್ ಲಿಂಕ್ ಇದಾವೆ, ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನೋಡುವ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಅಂತ ಇದೆ. ಫಸ್ಟ್ ಕ್ವಶನ್, ವಾಟ್ ವೇರ್ ದ ಹಾರ್ಡ್ ಸೀಪ್ಸ್ ಪೇಸ್ಡ್ ಬೈ ಡಿಕ್ಕಿ ಡೋಲ್ಮಾ ಬಿಫೋರ್ ಸಿ ವಾಸ್ ರೆಡಿ ಫಾರ್ ಮೌಂಟರಿಂಗ್, ವಾಟ್ ವಾಸ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಹರ್? ಆನ್ಸರ್, ಡಿಕ್ಕಿ ಡೋಲ್ಮಾ ಲಾಸ್ಟ್ ಹರ್ ಮದರ್ ವೆನ್ ಸಿ ವಾಸ್ ಜಸ್ಟ್ 11. ಸಿ ಆಲ್ಸೋ ಲಾಸ್ಟ್ ಹರ್ ಬ್ರದರ್. ದೀಸ್ ಎಕ್ಸ್ಪೀರಿಯನ್ಸ್ ಹ್ಯಾಡ್ ಅ ಪ್ರೊಫೌಂಡ್ ಇಂಪ್ಯಾಕ್ಟ್ ಆನ್ ಹರ್ ಲೈಫ್. ಮೂಟು ಕ್ವಶನ್ ನಂಬರ್ 2, ವಾಟ್ ವಾಸ್ ಡಿಕ್ಕಿ ಡೋಲ್ಮಾ ಪ್ಯಾಸಿನೇಟ್ ಬೈ ಸೀನ್ಸ್ ಹರ್ ಚೈಲ್ಡ್ಹುಡ್ ವೈಫ್? ಆನ್ಸರ್, ಡಿಕ್ಕಿ ಡೋಲ್ಮಾ ಪ್ಯಾಸಿನೇಟೆಡ್ ಬೈ ದ ಗ್ರ್ಯಾಂಡ್ವರ್ ಆಫ್ ದ ಸ್ನೋ ಕ್ಲಾಡ್ ಪೀಕ್ಸ್ ಆಫ್ ದ ಹಿಮಾಲಯಾಸ್ ಸೀನ್ಸ್ ಹರ್ ಚೈಲ್ಡ್ಹುಡ್. ಹರ್ ನೇಟಿವ್ ಪ್ಲೇಸ್ ಪಲ್ಸನ್ ವಾಸ್ ಸರೌಂಡೆಡ್ ಬೈ ಮೌಂಟನ್ ಪೀಕ್ಸ್ ಅಂಡ್ ಸಿ ವಾಸ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಸ್ಕೀಂಗ್. ಥರ್ಡ್ ಒನ್, ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಹರ್ಸೆಲ್ಫ್ ಫಾರ್ ಹರ್ ವೆಂಚರ್? ಆನ್ಸರ್, ಡಿಕ್ಕಿ ಡೋಲ್ಮಾ ಪ್ರಿಪೇರ್ಡ್ ಹರ್ಸೆಲ್ಫ್ ಫಾರ್ ದ ವೆಂಚರ್ ಆಫ್ ಸ್ಕೇಲಿಂಗ್ ದ ಮೌಂಟ್ ಎವರೆಸ್ಟ್ ಬೈ ಜಾಯಿನಿಂಗ್ ದ ನ್ಯೂಲಿ ಓಪನ್ಡ್ ಮೌಂಟೈನರಿಂಗ್ ಇನ್ಸ್ಟಿಟ್ಯೂಟ್ ಇನ್ ಮನಾಲಿ. ಸಿ ಟುಕ್ ಅಪ್ ದ ಬೇಸಿಕ್ ಟ್ರೈನಿಂಗ್ ಅಟ್ ದ ಇನ್ಸ್ಟಿಟ್ಯೂಟ್ ಅಂಡ್ ವರ್ಕ್ಡ್ ವಿತ್ ಡೆಡಿಕೇಶನ್ ಅಂಡ್ ಡಿಟರ್ಮಿನೇಷನ್. ಸಿ ಗಾಟ್ ಎ ಗ್ರೇಡ್ಸ್ ಅಂಡ್ ವಾಸ್ ಸೆಲೆಕ್ಟೆಡ್ ಬೈ ಆಲ್ ಇಂಡಿಯಾ ಎಕ್ಸ್ಪಿಡಿಷನ್ ಟು ಮೌಂಟ್ ಎವರೆಸ್ಟ್. ಮೂಟು ಕ್ವಶನ್ ನಂಬರ್ 4, ವಾಟ್ ವಾಸ್ ದ ಡ್ರೀಮ್ ಆಫ್ ಡಿಕ್ಕಿ ಡೋಲ್ಮಾ? ವೆನ್ ಡಿಡ್ ಹರ್ ಡ್ರೀಮ್ ಕಮ್ ಟ್ರೂ? ವಾಟ್ ವಾಸ್ ಹರ್ ಅಚೀವ್ಮೆಂಟ್? ಆನ್ಸರ್, ದ ಡ್ರೀಮ್ ಆಫ್ ಡಿಕ್ಕಿ ಡೋಲ್ಮಾ ವಾಸ್ ಟು ಸ್ಕೇಲ್ ದ ಸ್ನೋ ಕವರ್ಡ್ ಹಿಮಾಲಯಾಸ್. ಹರ್ ಡ್ರೀಮ್ ಕೇಮ್ ಟ್ರೂ ವೆನ್ ಹರ್ ನೇಮ್ ವಾಸ್ ಕ್ಲಿಯರ್ಡ್ ಬೈ ಆನ್ ಆಲ್ ಇಂಡಿಯಾ ಎಕ್ಸ್ಪಿಡಿಷನ್ ಟು ಮೌಂಟ್ ಎವರೆಸ್ಟ್. ಸಿ ಕ್ಲೈಂಬ್ಡ್ ದ ಮೌಂಟ್ ಎವರೆಸ್ಟ್ ಆನ್ 10th May 1993 and become the youngest woman in the world to have the achievement of scaling the world's highest peak. Question number 5, how did Dicky Dolma feel when she climbed the Mount Everest? Answer, Dicky Dolma could not describe the sight of Mount Everest. She had never imagined the beauty of Mount Everest. She felt that all the state awards and national awards are nothing when compared to the experiences of seeing the site of Mount Everest. Question number 6. How could Dicky Dolma achieve the great feat even with her hardships? Answer, Dicky Dolma never failed mountaineering, a tough sport. She had zeal for work. She was determined and sincere in bearing the responsibilities. She knew that success follows the hard work and dedication from her earlier hardships of life. Move to 7th question. How did Dicky Dolma came over her problems? Answer, when she was getting ready for mountaineering of Mount Everest, her father was bedridden and a lot of money was needed for his treatment. So the family had very little to offer her, but her determination never allowed her to leave the sport. Move to 8. Mention the hobbies of Dicky Dolma. Answer, besides mountaineering, Dicky Dolma loved to listen the music, especially old Hindi film songs. She is teaching mountaineering at the Mountaineering Institute at Manali. Next, answer all these questions. You can answer this answer. Questions, give an account of Dicky Dolma's hardships and challenges faced before she was qualified for her venture. Or, how did Dolma describe the preparedness for the task of scaling Mount Everest? Or, narrate the adventurous story of Dolma in your own words. Or, what a lesson do we learn from Dicky Dolma's life? ಇಷ್ಟೆಲ್ಲ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಇದೆ. ಸೊ ಇದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೋಬೇಕು. ಕೇವಲ 5 ಸಾಲುಗಳು ಇದ್ದಾವೆ. ಆನ್ಸರ್,
ಡಿಕ್ಕಿ ಡೋಲ್ಮಾ ವಾಸ್ ಫ್ರಾಮ್ ಪುವರ್ ಫ್ಯಾಮಿಲಿ. ಸಿ ಲಾಸ್ಟ್ ಹರ್ ಮದರ್ ಅಂಡ್ ಬ್ರದರ್ ವೆನ್ ಸಿ ವಾಸ್ 11 years ಓಲ್ಡ್. ಹರ್ ಫಾದರ್ ವಾಸ್ ಬೆಡ್ರಿಡನ್. ಸಿ ವಾಸ್ ಇಂಟ್ರೆಸ್ಟೆಡ್ ಇನ್ ಮೌಂಟೈನರಿಂಗ್. ಸಿ ಗಾಟ್ ಹಾರ್ಟ್ ಟ್ರೈನಿಂಗ್ ಎಟ್ ಮನಾಲಿ. ಸಿ ಕ್ಲೈಂಬ್ಡ್ ಮೌಂಟ್ ಎವರೆಸ್ಟ್ ಎಟ್ ದ ಏಜ್ ಆಫ್ 19 ಇನ್ 1993. ವೆನ್ ವಿ ಲರ್ನ್ ಸಕ್ಸಸ್ ಫಾಲೋಸ್ ಹಾರ್ಡ್ ವರ್ಕ್ ಅಂಡ್ ಡೆಡಿಕೇಶನ್ ಅಂತಕ್ಕಂಥ ಬರೆದ್ರೆ ಸೊ ಈ ಪ್ರಶ್ನೆ ಉತ್ತರ ಏನಾಗ್ತದಪ್ಪ ಅಂದ್ರೆ ಕಂಪ್ಲೀಟ್ ಆಗ್ತದೆ. ಇಷ್ಟು ನಾನು SSLC ಅಲ್ಲಿ ಇರ್ತಕ್ಕಂಥ ಸೆಕೆಂಡ್ ಸಪ್ಲಿಮೆಂಟರಿ ರೀಡಿಂಗ್ ದಲ್ಲಿ ಇರ್ತಕ್ಕಂಥ ಆನ್ ಟಾಪ್ ಆಫ್ ದ ವರ್ಲ್ಡ್ ದಲ್ಲಿ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ ಗಳನ್ನ ಕೊಟ್ಟಿದ್ದೀನಿ. ಇನ್ನ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಇರ್ತಾವೆ. ದಯಮಾಡಿ ತಾವುಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಮ್ಮದೇ ಯೂಟ್ಯೂಬ್ ಚಾನಲ್ಗಳ ಒಂದು ವಾಟ್ಸಪ್ ಚಾನಲ್ ಇದೆ, ಟೆಲಿಗ್ರಾಮ್ ಗ್ರೂಪ್ಗಳಿದ್ದಾವೆ, ಅವುಗಳ ಲಿಂಕ್ ಅನ್ನು ಸಹಿತ ಕೊಟ್ಟಿದ್ದೀನಿ. ಸೊ ನೀವುಗಳು ಕೂಡ ಏನು ಮಾಡ್ಬೋದು, ಅವುಗಳಿಗೆ ಬಂದು ಜಾಯ್ನ್ ಆಗೋದ್ರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋದ ಪ್ರತಿಯೊಂದು ವಿಡಿಯೋನ ಫಸ್ಟ್ ಆಗಿ ನೋಡ್ಬೋದು ಅಂತ ಹೇಳ್ತಾ, ಸೊ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್.